ನಮಸ್ಕಾರ ಎಲ್ಲರಿಗೂ, ನಾನು ಅಮನ್ದೀಪ್. ವೆಲ್ಕಮ್ ಟು ಮೈ ಚಾನಲ್ ಶೇರಿಂಗ್ ಮೈ ಲಿಟ್ಲ್ ವರ್ಲ್ಡ್ ಬೈ ಅಮನ್ದೀಪ್. ಇವತ್ತು ನಾನು ಹೊಸ ರೆಸಿಪಿ ತಂದಿದ್ದೀನಿ, ಮಾವಿನಕಾಯಲ್ಲಿ ಮಾಡೋದು ಉಪ್ಪಿನಕಾಯಿ, ಸ್ವೀಟ್ ಉಪ್ಪಿನಕಾಯಿ. ನಾನು ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮಾವಿನಕಾಯಿನ. ಈಗ ನಾನು ಮಾವಿನಕಾಯ್ದು ಅದು ಔಟ್ರ್ ಪಾರ್ಟ್ ಏನಿದೆ ಗ್ರೀನು ಸಿಪ್ಪೆ, ಅದನ್ನು ತೆಗೆದು ಬಿಡ್ತೀನಿ. ಈಗ ನೋಡಿ, ಈ ರೀತಿ ತೆಗೆದು ಬಿಡ್ತೀನಿ. ಇನ್ನು ನೋಡಿ, ತೆಗೆದುಬಿಟ್ಟು ನಾನು ಇಲ್ಲಿ ಇಟ್ಟಿದ್ದೀನಿ. ಈಗ ನಾವು ತುರ್ಕೊಳ್ಳೋಣ ಈ ರೀತಿ. ಇದ್ರಲ್ಲಿ ನಾನು ತುರ್ಕೊಳ್ತೀನಿ, ನಿಮ್ಗೆ ಯಾವ ಸೈಜ್ ಬೇಕಾದರೂ ಅದರಲ್ಲಿ ತುರ್ಕೊಬೋದು. ನನ್ನ ದೊಡ್ಡ ಸೈಜ್ ಬೇಕಿತ್ತು, ಅದು ನನ್ನ ದೊಡ್ಡ ಸೈಜಲ್ಲಿ ತುರ್ಕೊಳ್ತಾ ಇದ್ದೀನಿ ಈ ರೀತಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಇದು ಉಪ್ಪಿನಕಾಯಿ ಏನಿದೆ ಸ್ವೀಟ್ ಉಪ್ಪಿನಕಾಯಿ. ನೋಡಿ, ಈಗ ನಾನು ವಾಟೆ ತೆಗೆದುಬಿಟ್ಟಿದ್ದೀನಿ, ಸೈಡಲ್ಲಿ ಇಟ್ಕೊಡ್ತೀನಿ, ನನಗೆ ವಾಟೆ ಏನು ಬೇಕಿಲ್ಲ. ಈಗ ತಿರುಗಿಟ್ಕೊಂಡಿದ್ದೀನಿ. ಈಗ ನಾನು ಒಂದು ಕಡೆ ಸ್ಟವ್ ತೆಗೆದು ಸ್ಟವಲ್ಲಿ ಪ್ಯಾನ್ ಇಟ್ಟು ಮತ್ತು ಇದು ತುರುಬಿರೋ ಮಾವಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ನಾವು ಯಾವಾಗೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಇದು ಮಾಡುವಾಗ ಲೋ ಅಲ್ಲಿ ಇಟ್ಕೊಬೇಕು, ಮತ್ತು 2 ಕಪ್ ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಯಾವುದೇ ಬೆಲ್ಲ ಹಾಕ್ಕೊಬೋದು. ಇದು ಬೆಲ್ಲ ಕರಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಕೆಳಗಡೆ ಅಂಟ್ಕೊಳ್ಳುತ್ತೆ. ನಿಮಗೆ ಬೆಲ್ಲ ಬೇಡ ಅಂದರೆ, ನೀವು ಸಕ್ಕರೆ ಹಾಕ್ಕೊಳ್ತೀನಿ ಅಂದರೆ ನೀವು ಸಕ್ಕರೆನೂ ಸಹ 2 ಕಪ್ ಹಾಕ್ಕೊಂಡು ಮಾಡ್ಕೊಬೋದು, ಅಥವಾ ನೀವು ಬೆಲ್ಲ ಮತ್ತು ಸಕ್ಕರೆ ಹಾಕ್ಕೊಂಡು ಸಹ ನೀವು ಮಾಡ್ಬೋದು. 1 ಕಪ್ ಬೆಲ್ಲ ಅಥವಾ 1 ಕಪ್ ಅಷ್ಟು ಸಕ್ಕರೆ, ಎರಡೂ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ನೋಡಿ, ಎಲ್ಲ ಕರಿಗೋಗಿದೆ ಬೆಲ್ಲ ಎಲ್ಲ. ನೋಡಿ, ನೀರು ಬಿಡ್ತಿದೆ, ನೀರು ಬಿಡ್ತಿದೆ. ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಫ್ಲೇಮ್ನ ಹೈ ಮಾಡ್ಕೊಂಡ್ಬಿಡ್ತೀನಿ. ಬೆಲ್ಲ ಎಲ್ಲ ಕರಗಿದೆಯಲ್ಲ, ನೀವು ಫ್ಲೇಮ್ನ ಹೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ. ಅದು ನೀರೆಲ್ಲ ಏನಿದೆ ಅದು ಎವಾಪ್ರೇಟ್ ಆಗೋವರೆಗೂ ನಾವು, ಇದು ಗಟ್ಟಿ ಬರೋವರೆಗೂ ನಾವು ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ನಾರ್ತ್ ಇಂಡಿಯಾನಲ್ಲಿ ಇದು ಜಾಸ್ತಿ ಮಾಡ್ತಾರೆ. ನೋಡಿ, ಆಲ್ಮೋಸ್ಟ್ ಇದಾಗಿದೆ, ನೀರೆಲ್ಲ ಎವಾಪರೇಟ್ ಆಗಿದೆ. ಈ ಟೈಮಲ್ಲಿ ನಾನು ಫ್ಲೇಮ್ನ ಲೋ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆನ ಹಾಕ್ಕೊಳ್ಳೋಣ. ಮೊದಲನೇದಾಗಿ ನಾನು ಉಪ್ಪು ಹಾಕ್ಕೊಳ್ತೀನಿ, ಉಪ್ಪು 1 ಸ್ಪೂನ್ ಅಷ್ಟು, ಮತ್ತು ಜೀರಿಗೆ 1 ಸ್ಪೂನ್ ಅಷ್ಟು, ರೋಸ್ಟೆಡ್ ಜೀರಿಗೆ ಪೌಡರ್ ಮತ್ತು 1 ಸ್ಪೂನ್ ಅಷ್ಟು ಗರಂ ಮಸಾಲೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ನಾವು ಖಾರದ ಪುಡಿ ಹಾಕ್ಕೊಳ್ಳೋಣ, ನಿಮ್ಗೆ ಎಷ್ಟು ಬೇಕು ಅಂತೇಳಿ. ಖಾರ ಜಾಸ್ತಿ ಬೇಕಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು, ನಾನು ಬೇಕಿತ್ತು ಜಾಸ್ತಿ, ಅದಕ್ಕೆ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ. ಈಗ ನೋಡಿ, ಎಲ್ಲ ರೆಡಿ ಆಗಿದೆ. ಈಗ ನಾನು ಸ್ಟವ್ ಫ್ಲೇಮ್ನ ಆಫ್ ಮಾಡ್ತೀನಿ, ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು. ನಿಮಗೆ ನಾನು ರೆಸಿಪಿ ಇಷ್ಟ ಆಯ್ತಂದರೆ ಪ್ಲೀಸ್ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.